ಇನ್ನು ಮತ್ತೊಂದು ಕಡೆ ಅಪಾಯಕಾರಿ ಒಮಿಕ್ರಾನ್ 89 ದೇಶಗಳಿಗೆ ವ್ಯಾಪಿಸಿದೆ. ತಜ್ಞರು ಆರಂಭದಿಂದಲೂ ಒಮಿಕ್ರಾನ್ ಬಗ್ಗೆ ಒಂದು ಹೇಳ್ತಾ ಇದ್ರು, ಅತ್ಯಂತ ವೇಗವಾಗಿ ಹರಡುವ ವೈರಸ್ನ ರೂಪಾಂತರಿ ಇದು. ಒಮಿಕ್ರಾನ್ ಸೋಂಕು ಅಸಾಧಾರಣ ವೇಗದಲ್ಲಿ ಹಬ್ಬುತ್ತಾ ಇದೆ. ಇದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಆತಂಕ ವ್ಯಕ್ತಪಡಿಸಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿರೋ ಜನಸಮುದಾಯದಲ್ಲೂ ಕೂಡ ಒಮಿಕ್ರಾನ್ ಹೆಚ್ಚಾಗ್ತಾ ಇದೆ. ಇನ್ನು ಮನುಷ್ಯನ ರೋಗ ನಿರೋಧಕ ಶಕ್ತಿನ ಭೇದಿಸಿಕೊಂಡು ಒಮಿಕ್ರಾನ್ ದೇಹದ ಒಳಗೆ ಎಂಟ್ರಿ ಕೊಡ್ತಾ ಇದೆ. ಎರಡು ಡೋಸ್ ವ್ಯಾಕ್ಸಿನ್ ಪಡೆದವರಲ್ಲೇ ಹೆಚ್ಚು ಕಾಣಿಸ್ಕೊಳ್ತಾ ಇದೆಯಂತೆ ಈ ವೈರಸ್. ಒಮಿಕ್ರಾನ್ ಡಬಲಿಂಗ್ ರೇಟ್, ಅಂದ್ರೆ ಈಗ ಒಂದಿತ್ತಂದ್ರೆ ಎರಡು ಆಗೋದು, ಹತ್ತಿತ್ತಂದ್ರೆ 20 ಆಗೋದು, ಹಿಂಗೆ ಡಬಲಿಂಗ್ ರೇಟ್ ಎಷ್ಟು ಹೆಂಗಿದೆ ಅಂದ್ರೆ 1.5 ರಿಂದ 3 ದಿನದ ಒಳಗೆ ಡಬಲ್ ಆಗ್ತಾ ಇದೆ. ಇವತ್ತು 10 ಇತ್ತು ಅಂದ್ರೆ ಮುಂದಿನ 1.5 ದಿನ ಅಥವಾ 3 ದಿನದ ಒಳಗೆ ಅದು ಡಬಲ್ ಆಗುತ್ತೆ, 20 ಆಗುತ್ತೆ. 100 ಇತ್ತು ಅಂದ್ರೆ 200 ಆಗುತ್ತೆ. 1000 ಇತ್ತು ಅಂದ್ರೆ 2000 ಆಗುತ್ತೆ. ಹಾಗೆ 1.5 ದಿನದಿಂದ 3 ದಿನದ ಒಳಗೆ ದ್ವಿಗುಣ ಆಗ್ತಾ ಇದೆ. ಡೆಲ್ಟಾಗಿಂತ ಅತಿ ವೇಗವಾಗಿ ಸಾಂಕ್ರಾಮಿಕವಾಗ್ತಾ ಇದೆ ಈ ಒಮಿಕ್ರಾನ್. ಇದೇ ಆತಂಕ ಈಗ ಕಾಡ್ತಾ ಇರೋದು. ಇನ್ನು ಭಾರತದಲ್ಲಿ ಇದು 3ನೇ ಅಲೆಗೆ ಕಾರಣ ಆಗುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ದೇಶದಲ್ಲಿ ಒಮಿಕ್ರಾನ್ ಮೂಲಕ 3ನೇ ಅಲೆ ಫೆಬ್ರವರಿಯಲ್ಲಿ ಬರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಒಮಿಕ್ರಾನ್ ಸಂಖ್ಯೆ ಹೆಚ್ಚಾದಲ್ಲಿ, ಒಂದು ವೇಳೆ ಒಮಿಕ್ರಾನ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಫೆಬ್ರವರಿಯಲ್ಲಿ 3ನೇ ಅಲೆ ಬರುತ್ತೆ. ಯಾರಿದನ್ನು ಹೇಳಿದ್ದಾರೆ? ರಾಷ್ಟ್ರೀಯ ಕೋವಿಡ್ ಕಮಿಟಿ ಮುಖ್ಯಸ್ಥರಾದ ವಿದ್ಯಾಸಾಗರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಡೆಲ್ಟಾ ತಳಿಯ ಪ್ರಭಾವ ಕಡಿಮೆಯಾಗಿ ಒಮಿಕ್ರಾನ್ ಹೆಚ್ಚಳ ಆಗುತ್ತೆ. ಈ ಡೆಲ್ಟಾ ಜಾಗಾನ ಒಮಿಕ್ರಾನ್ ತುಂಬುತ್ತಾ ಹೋಗುತ್ತೆ. 2ನೇ ಅಲೆಯ ಭೀಕರತೆಯನ್ನ ಒಮಿಕ್ರಾನ್ ಸೃಷ್ಟಿಸಲ್ಲ. ಇದು ಒಂದು ಸ್ವಲ್ಪ ಸಮಾಧಾನ. ಡೆಲ್ಟಾ ರೌದ್ರಾವತಾರ ಇತ್ತಲ್ಲ, ಈ ಒಮಿಕ್ರಾನ್ ನೆನೆಸ್ಕೊಂಡಾಗ ಜನರಿಗೆ ಭಯ ಆಗುತ್ತೆ. ಆದರೆ ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲ, ಅಷ್ಟು ಭೀಕರತೆ ಇರೋದಿಲ್ಲ. ಜನವರಿಯಲ್ಲಿ 3ನೇ ಅಲೆ ಆರಂಭ ಆಗಿ ಫೆಬ್ರವರಿಯಲ್ಲಿ ಉತ್ತುಂಗಕ್ಕೆ ಹೋಗುತ್ತೆ. 2ನೇ ಅಲೆಯಲ್ಲಿ ವರದಿಯಾದಷ್ಟು ಕೇಸ್ಗಳು ಆಗೋದಿಲ್ಲ. 3ನೇ ಅಲೆಯ ಉತ್ತುಂಗದಲ್ಲಿ ಹೆಚ್ಚು ಅಂದರೆ ದಿನಕ್ಕೆ 2 ಲಕ್ಷ ಕೇಸ್ ಭಾರತದಲ್ಲಿ ಇಲ್ಲಿವರೆಗೆ. 2ನೇ ಅಲೆಯ ಸಂದರ್ಭದಲ್ಲಿ 4,16,000 ಹೈಯೆಸ್ಟ್ ಪೀಕ್ ಅದು. ಆದರೆ 3ನೇ ಅಲೆಯಲ್ಲಿ ಅಂದಾಜು ಮಾಡ್ತಾ ಇರೋದು ಪೀಕ್ ಅಂತ ಹೋದ್ರೂ 2 ಲಕ್ಷ ಕೇಸ್ಗಳು ಬರೋ ಸಾಧ್ಯತೆ ಇದೆ. ಭಾರತೀಯರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಈಗ ಭಾರತದಲ್ಲಿ ದಿನಕ್ಕೆ ಕೇವಲ 7,500 ಕೊರೋನಾ ಕೇಸ್ಗಳು. ಒಮಿಕ್ರಾನ್ ಕೇಸ್ ಅಲ್ಲ, ಯಾಕಂದ್ರೆ ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ಬೇಕು, ಅದು ಒಮಿಕ್ರಾನ್ ಅಂತ ಗೊತ್ತಾಗಬೇಕು. ಬಟ್ ಕೋವಿಡ್ ಕೇಸ್ ಅಂತ 7,500 ಕೇಸ್ಗಳು ದಿನವೊಂದಕ್ಕೆ ದಾಖಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.